ಮಿತ್ರರೆ, ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ ಹೊರಟಾಗ ಆದ ಖುಷಿ ಸಂತೋಷ ಅಷ್ಟಿಷ್ಟಲ್ಲ. ಧರ್ಮವೆಂದರೆ ಧರ್ಮಸ್ಥಳ. ಧರ್ಮಸ್ಥಳಕ್ಕೆ ಯಾವಾಗಲೂ ನಾವು ಹೋಗ್ತಾ ಇದ್ದಿದ್ದು ಹರಕೆಯನ್ನು ತೀರಿಸೋದಕ್ಕೆ, ದೇವರ ದರ್ಶನವನ್ನು ಮಾಡೋದಕ್ಕೆ, ಮಂಜುನಾಥನ ಕೃಪೆಯನ್ನು ಪಡೆಯೋದಕ್ಕೆ. ಆದರೆ ಈ ಸಲ ಧರ್ಮಸ್ಥಳಕ್ಕೆ ಅತಿಥಿಯಾಗಿ, ಭಜನಾ ಕಮ್ಮಟ 2022 ಉದ್ಘಾಟಕಿಯಾಗಿ ಹೋಗ್ತಾ ಇದ್ದಿದ್ದು ತುಂಬಾ ವಿಶೇಷ, ತುಂಬಾ ಖುಷಿ. ಧರ್ಮಸ್ಥಳದ ಅತಿಥಿ ಗೃಹ ಎಷ್ಟು ಸುಂದರವಾಗಿದೆ ಅಂದರೆ ಆಹಾ, ಅದರಲ್ಲೂ ಮುಂಜಾನೆ ಅದನ್ನು ಸವಿಯೋದೇ ಬೇರೆ. ಮಂಜಿನ ವಾತಾವರಣದಲ್ಲಿ, ಶುಚಿಯಾದಂಥ ಪರಿಸರದಲ್ಲಿ ಆ ಹಸಿರನ್ನು ಕಣ್ಮನ ಸೆಳೆಯುವಂಥ ನೋಟವನ್ನು ನೋಡೋದೇ ಅಂದ. ಅಮ್ಮನೊಡನೆ ಮುಂಜಾವಿನ ವಾಕಿಂಗ್ ಹೋಗಿದ್ದು ಯಾವತ್ತಿಗೂ ಮರೆಯೋಕ್ಕಾಗಲ್ಲ. ಎಷ್ಟೊಂದು ಹಳೆಯ ವಸ್ತುಗಳು ಆ ಅತಿಥಿಗೃಹದ ಒಳಗಡೆ ಹೊರಗಡೆ ಎಲ್ಲವೂ ಶುಚಿ ಶುಚಿ, ಸುಂದರ ಮನೋಹರ. ಓಂ ಮಂಜುನಾಥಾಯ ನಮಃ. ಮಂಜುನಾಥನ ದರ್ಶನ ಪಡೆದರೆ ಈ ಜನ್ಮದಲ್ಲಿ ನಿಜವಾಗ್ಲೂ ಅದಕ್ಕಿಂತ ಸುಯೋಗ ಇನ್ನೇನೂ ಇಲ್ಲ. ನಮ್ಮೆಲ್ಲರನ್ನ ಸದಾ ಕಾಪಾಡು ತಂದೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ ಶ್ರೀ ಕ್ಷೇತ್ರ ಧರ್ಮಸ್ಥಳ 24 ವರ್ಷದಿಂದ ಭಜನಾ ತರಬೇತಿ ಕಮ್ಮಟ ಕಾರ್ಯಾಗಾರವನ್ನು ನಡೆಸ್ಕೊಂಡು ಬರ್ತಾ ಇದೆ. ಸೆಪ್ಟೆಂಬರ್ 16 23 ನಡೆದಂಥ ಈ ಕಾರ್ಯಾಗಾರದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಹೋಗಿದ್ದು, ಉದ್ಘಾಟಕಿಯಾಗಿ ಹೋಗಿದ್ದು ನಿಜಕ್ಕೂ ಸುಯೋಗವೇ ಸರಿ. ಎಷ್ಟು ಜನ ನಾಡಿನ ಹಲವಾರು ಕಡೆಯಿಂದ, ಚಿಕ್ಕ ಚಿಕ್ಕ ಹಳ್ಳಿಗಳಿಂದ, ತಾಲೂಕಿನಿಂದ, ಬೇರೆ ಬೇರೆ ಕಡೆಗಳಿಂದ ಒಂದೆಡೆ ಸೇರಿ ಭಜನಾ ತರಬೇತಿ ಕಮ್ಮಟದಲ್ಲಿ, ಕಾರ್ಯಾಗಾರದಲ್ಲಿ ಪಾಲ್ಗೊಳ್ಳಲು ಬಂದಂಥ ಆ ಶಿಬಿರಾರ್ಥಿಗಳನ್ನು ನೋಡಲು ನಿಜವಾಗ್ಲೂ ಎಷ್ಟು ಸೊಗಸು ಅಂತ ಅನ್ನಿಸ್ತು. ಎಷ್ಟೊಂದು ಜನ ಇಡೀ ಧರ್ಮಸ್ಥಳದಲ್ಲಿ ಎಲ್ಲಿ ನೋಡಿದರೂ ಈ ಶಿಬಿರಾರ್ಥಿಗಳೇ ಕಾಣಿಸ್ಕೊಳ್ತಾ ಇದ್ರು. ಸುಂದರವಾದಂಥ ವೇಷಭೂಷಣವನ್ನು ತೊಟ್ಟು ಒಂದೇ ರೀತಿಯಲ್ಲಿ, ಒಂದೇ ನೀತಿಯಲ್ಲಿ ಬಂದು ಕಲಿತ್ಕೊಂಡು ಹೋಗುವಂಥ ಒಂದು ಉತ್ಸಾಹ ಅವರಲ್ಲಿ ಕಾಣಿಸ್ಕೊಳ್ತಾ ಇತ್ತು. ಕಾರ್ಯಕ್ರಮದಲ್ಲಿ ಪಿತೃ ಸಮಾನರಾದ ಧರ್ಮಾಧಿಕಾರಿಗಳಾದಂಥ ಶ್ರೀಯುತ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಮತ್ತು ಶ್ರೀಮತಿ ಹೇಮಾವತಿ ಹೆಗ್ಗಡೆ ಅವರಿಂದ ಆಶೀರ್ವಾದ ಪಡೆದದ್ದು ನಿಜಕ್ಕೂ ನನ್ನ ಸುಯೋಗ. ಧರ್ಮಸ್ಥಳ ನೋಡಿದಾಗ ಕಣ್ಣಿಗೌತಣ, ಬಿಲ್ವ ಪೂಜೆ ಮಾಡಿದಂಥ ಕೈಯೇ ಪಾವನ. ಪಂಚೇಂದ್ರಿಯಗಳನ್ನು ಹತೋಟಿ ಮಾಡಬೇಕಾದ್ರೆ ಸಂಸ್ಕಾರ ಬೇಕು. ಅದಕ್ಕೆ ಈ ಭಜನೆಯ ಮೂಲಕ ನಾವು ಸಂಸ್ಕಾರವನ್ನು ಕೊಟ್ಟು ಅವರನ್ನು ಅವರು ನಿಯಂತ್ರಣ ಮಾಡಿಕೊಳ್ಳುವಂಥ, ಹತೋಟಿಯಲ್ಲಿ ಇಟ್ಕೊಳ್ಳುವಂಥ ಕಾರ್ಯವನ್ನು ಈ ಭಜನಾ ಕಮ್ಮಟದಲ್ಲಿ ಮಾಡ್ತೇವೆ. ಧನ್ಯವಾದ.
ಜೀವನದಲ್ಲಿ ಎಂದಿಗೂ ಮರೆಯಲಾಗದಂಥ ಅದ್ಭುತವಾದಂಥ ಅನುಭವವನ್ನು ನಾನು ಕಂಡಿದ್ದು ಖಂಡಿತ ಸುಳ್ಳಲ್ಲ. ಓಂ ಮಂಜುನಾಥಾಯ ನಮಃ. ಧರ್ಮಸ್ಥಳದ ಪ್ರಸಾದ ಯಾರಿಗೆ ತಾನೇ ಗೊತ್ತಿಲ್ಲ. ಯಾವಾಗಲೂ ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರು ಬರೋ ಹಾಗೆ ಇರುತ್ತೆ ಇದರ ಅಚ್ಚುಕಟ್ಟುತನ ಹಾಗೂ ರುಚಿ. ಇಲ್ಲಿ ನೋಡಿ, ನಾನು ನಿಮಗಾಗಿ ಇದನ್ನು ಚಿತ್ರೀಕರಣ ಮಾಡಿದ್ದೀನಿ. ಬೆಲ್ಲದ ಪಾಯಸ, ಬೀಟ್ರೂಟ್ ಪಲ್ಯ, ಬಾಳೆಹಣ್ಣಿನ ರಸಾಯನ, ಅನ್ನ ತಿಳಿಸಾರು, ಅನ್ನ ಸಾಂಬಾರ್ ಮತ್ತು ಅನ್ನ ಮಜ್ಜಿಗೆ, ಇವಿಷ್ಟನ್ನು ಬಹಳ ಖುಷಿಯಾಗಿ ಸವಿದು ತುಂಬ ಖುಷಿಯಿಂದ ತೆರಳಿದ್ದು ನಾವು ಎಲ್ಲಿಗೆ ಗೊತ್ತಾ? ಹೌದು, ಸರ್ವ ಸಂಘ ಪರಿತ್ಯಾಗಿ ಆಗಿರುವಂಥ ನಮ್ಮ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಸದಾಕಾಲ ನೆಲೆಸಿರುವಂಥ ಧರ್ಮಸ್ಥಳದ ಶ್ರೀ ಗೊಮ್ಮಟೇಶ್ವರ ಮಹಾಸ್ವಾಮಿಯ ಸನ್ನಿಧಿಗೆ. ಧರ್ಮಸ್ಥಳದಿಂದ ನೇರವಾಗಿ ನಾವು ತಲುಪಿದ್ದು ಕುಕ್ಕೆ ಸುಬ್ರಹ್ಮಣ್ಯ ಸುಕ್ಷೇತ್ರಕ್ಕೆ. ಸ್ವಾಮಿ ಸುಬ್ರಹ್ಮಣ್ಯನ ದರ್ಶನವನ್ನು ಪಡೆದು ನಮ್ಮೆಲ್ಲ ಪಾಪಗಳನ್ನು ಕಷ್ಟಗಳನ್ನು ಪರಿಹರಿಸು ಎಂದು ಕೇಳುತ್ತಾ ಬೆಂಗಳೂರಿಗೆ ಖುಷಿಯಿಂದ ವಾಪಸ್ ಬಂದ್ವಿ.